ರಾಯಚೂರಿನ ನಾರದಗಡ್ಡೆ ಮಠದ ಆಸ್ತಿ ಕಿತ್ತಾಟ ತಾರಕಕ್ಕೇರಿದೆ. ಮಠದ ಶಿವಕುಮಾರ್ ಸ್ವಾಮೀಜಿ ಹಾಗೂ ಕರಿಬಸವರಾಜೇಂದ್ರ ಸ್ವಾಮೀಜಿ ನಡುವೆ ಸಂಪತ್ತಿಗೆ ಸಮರ ಆಗ್ತಿದೆ. ಈ ನಡುವೆ ಹೈಕೋರ್ಟ್ ಆದೇಶದಂತೆ ಡಿಸಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಕಾವಿ ನಡುವಿನ ಕಲಹ ನೋಡಿ. ಮಠದ ಆಸ್ತಿ ಕಾವಿ ಕಣ್ಣು, ಕಟಕಟೆಯಲ್ಲಿ ಕಲಹ. ಮಠದ ಗದ್ದುಗೆಗಾಗಿ ನಡೀತಾ ಇದೆ ಮಹಾಯುದ್ಧ. ಇದು ರಾಯಚೂರಿನ ನಾರದಗಡ್ಡೆ ಮಠ. ಈ ಮಠದ ಮೇಲೆ ಇಬ್ಬರು ಮಠಾಧೀಶರು ಹಕ್ಕನ್ನ ಸಾಧಿಸಲಿಕ್ಕೆ ಯತ್ನ ಮಾಡ್ತಿದ್ದಾರೆ. ಇಬ್ಬರ ಕಿತ್ತಾಟದ ಬಳಿಕ ಮಠವನ್ನ ಸರ್ಕಾರ ವಶಕ್ಕೆ ಪಡೆದಿದೆ. ಇದೀಗ ಮಠ ನಮಗ್ ಸೇರಿದ್ದು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಸ್ವಾಮೀಜಿಗಳಾಗಿರುವಂತ ಕರಿಬಸವ ರಾಜೇಂದ್ರ ಸ್ವಾಮೀಜಿ ಹಾಗೂ ಕೊಡೇಕಲ್ ಮಠದ ಶಿವಕುಮಾರ ಸ್ವಾಮೀಜಿ. ನಾರದಗಡ್ಡೆ ಮಠ ಆಂಧ್ರದ ಊರ್ವಕೊಂಡ ಮಠಕ್ಕೆ ಸೇರಿದಂತ ಉಪಮಠ ಅನ್ನೋದು ಕರಿಬಸವ ರಾಜೇಂದ್ರ ಸ್ವಾಮೀಜಿ ವಾದ. ಆದ್ರೆ ಯಾದಗಿರಿಯ ಕೊಡೇಕಲ್ ಮಠದ ಉಪ ಅನ್ನೋದು ಶಿವಕುಮಾರ ಸ್ವಾಮೀಜಿ ವಾದ. ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ. ಮಠದಲ್ಲಿ ಬಂದಿದ್ದಂತ ಭಕ್ತರು ಹಾಗೂ ಸ್ಥಳೀಯರು ಕೈಯೆತ್ತುವ ಮೂಲಕ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಕೆಲವೊಂದು ಭಕ್ತಾದಿಗಳ ಪರ್ಸನಲ್ ಒಪಿನಿಯನ್ ಏನೇನಿದೆ ಅಂತ ತಿಳ್ಕೊಂಡು ಅದಾದ್ಮೇಲೆ ಹ್ಯಾಂಡ್ ಶೋ ಮೂಲಕ ಒಂದು ರೆಫರೆಂಡಮ್ ಕೂಡ ನಾವು ಮಾಡಿಸಿದ್ದೀವಿ. ಬೇಸಿಕಲಿ ಇವರು ಹೈಕೋರ್ಟ್ ಕೇಳಿದ್ದಂಥದ್ದು ಭಕ್ತಾದಿಗಳ ಪ್ರಕಾರ ಈ ಮಠ ಅಥವಾ ಈ ದೇವಸ್ಥಾನ ಮತ್ತು ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರುವಂತಹ ಮಠದ ಮಠಾಧಿಪತಿ ಅವರ ಪ್ರಕಾರ ಯಾರು, ಸೊ ಅದರ ಪ್ರಕಾರ ಬಂದಿದೆ. ಇವತ್ತು ಬಂದಿದ್ದು ಒಂದು ರಿಪೋರ್ಟು ಕೂಡ ಇವಾಗ ತಯಾರು ಮಾಡಿ ನಾವು ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ. ಗದ್ದುಗೆ ಗುದ್ದಾಟದ ಟ್ವಿಸ್ಟ್ ಇರೋದೇ ಇಲ್ಲಿ. ಜಿಲ್ಲಾಧಿಕಾರಿ ಕರೆದಿದ್ದಂಥ ಸಭೆಗೆ ಕೇವಲ ಊರ್ವಕೊಂಡ ಮಠದ ಸ್ವಾಮೀಜಿ ಮತ್ತು ಬೆಂಬಲಿಗರು ಮಾತ್ರ ಹಾಜರಿದ್ದು ಕೈಯೆತ್ತಿದ್ದಾರೆ. ಆದರೆ ಕೊಡೇಕಲ್ ಮಠದ ಶಿವಕುಮಾರ ಸ್ವಾಮೀಜಿ ಮತ್ತು ಬೆಂಬಲಿಗರು ಸಭೆಗೆ ಹಾಜರಾಗಿರಲಿಲ್ಲ. ಕೃಷ್ಣಾ ನದಿಯನ್ನು ದಾಟಿ ಈ ಮಠಕ್ಕೆ ಬರಬೇಕಿತ್ತು. ಉದ್ದೇಶಪೂರ್ವಕವಾಗಿಯೇ ನಮ್ಮನ್ನ ಸಭೆಗೆ ಬಾರದಂತೆ ಮಾಡಿದ್ರು ಅನ್ನೋದು ಆರೋಪ. ಎರಡು ಕಡೆಯಲ್ಲಿ ಬಂದಾರಿಲ್ಲ ಅಂತ ಕೇಳಿದ್ರು ಒಳ್ಳೇದಿತ್ತೇನೋ, ಯಾಕಂದ್ರೆ ಅದಕ್ಕೆ ನಾವು ಆಡಳಿತಕ್ಕೆ ನಾವು ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ. ಈಗ ನೀವು ಕೇಳಿದ್ದಕ್ಕೆ ನಾ ಹೇಳಕತ್ತೀನಿ. ಎರಡು ಕಡೆಯವ್ರು ಎದ್ದೀರೇನಪ್ಪ ಅಂತ ಕೇಳಿದ್ರು ಅಂದ್ರೆ ಒಳ್ಳೇದಿತ್ತು. ಎಲ್ಲ ಭಕ್ತರು ಬಂದಿರೇನಪ್ಪ, ಇನ್ನು ಯಾರು ಆ ಕಡೆ ದಂಡ್ಯಾಗ ಅದಿರೇನ್ರಿ, ಎಲ್ಲರೂ ಆ ಕಡೆ ದಂಡೆ ಅನ್ನೋರು ಎಲ್ಲರೂ ಬಂದಾರ ಅಂತ ಒಂದು ಮಾತು ಕೇಳಿದ್ರೆ ಒಳ್ಳೇದಿತ್ತೇನು. ಇದು ಏಕಪಕ್ಷೀಯ ಸಭೆ ಅನ್ನುವಂತ ಆರೋಪದ ನಡುವೆ ನಾರದಗಡ್ಡೆ ಮಠ ಊರ್ವಕೊಂಡ ಮಠದ ಉಪಮಠ. ನಮ್ಮ ಗುರು ಪರಂಪರೆ ಇದೆ, ಕಂದಾಯ ದಾಖಲೆಗಳಿವೆ, ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಕೊಟ್ಟಿದ್ದೇನೆ ಎಂದಿದ್ದಾರೆ ಕರಿಬಸವ ರಾಜೇಂದ್ರ ಸ್ವಾಮೀಜಿ. ಇದು ಊರ್ವಕೊಂಡ ಮಠಕ್ಕೆ ಶಾಖಾ ಮಠ, ಇದಕ್ಕೆ 200 ವರ್ಷಗಳ ಇತಿಹಾಸ ಇದೆ, ಇನ್ನು 150 ವರ್ಷದ ದಾಖಲೆಗಳಿದ್ದಾವೆ ಮತ್ತು ಕಂದಾಯ ದಾಖಲೆಗಳನ್ನು ಸಹಿತ ನಾವು 8 ಊರದ ಕಂದಾಯ ದಾಖಲೆಗಳು ಊರ್ವಕೊಂಡ ಮಠ ಮತ್ತು ನಾರದಗಡೆ ಚನ್ನಬಸ್ವಾಮಿ ಗುರು ಕರಿಬಸ್ವಾಮಿ, ಕರಿಬಸ್ವಾಮಿ ಗುರು ಚನ್ನಬಸ್ವಾಮಿ ಅಂತ ಗುರು ಶಿಷ್ಯ ಪರಂಪರೆ ಉಳ್ಳಂಥ ಸಂಬಂಧ ಇದೆ, ಅನ್ಯೋನ್ಯಸವಾದ ಸಂಬಂಧ ಗುರು ಪರಂಪರೆ ಶಿಷ್ಯ ಪರಂಪರೆ ಸಂಬಂಧ ಇದೆ. ಜಿಲ್ಲಾಧಿಕಾರಿಗಳವರಿಗೆ 209 ಪುಟಗಳಷ್ಟು ರೆಕಾರ್ಡ್ಗಳನ್ನು ಕೊಟ್ಟಿದ್ದೇನೆ. ಮಠದ ಸಭೆಗೆ ಬಂದಿದ್ದಂಥ ಭಕ್ತರು ಒಂದು ಕಡೆಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದ ಮೇರೆಗೆ ಅಭಿಪ್ರಾಯ ಸಂಗ್ರಹಕ್ಕೆ ಯತ್ನವನ್ನು ಮಾಡಲಾಗಿದೆ. ನಾವು ಚಿಕ್ಕವರಿದ್ದಾಗ ಬಂದಿದ್ದ ಮಠ ನೋಡಿದರೆ ಇವಾಗ ಈ ಮಠ ನೋಡಿದ್ರೆ ಭಾಳ ದುಃಖ ಅನ್ಸುತ್ತೆ ರೀ. ಅದಕ್ಕೆ ಇದೇನು ಗೊಂದಲ ನಡೀತಾ ಇದೆ ಅದನ್ನು ದಯವಿಟ್ಟು ಪರಿಹಾರ ಮಾಡಿರಿ ಅಂತಬಿಟ್ಟು ನಾವು ಇವತ್ತು ಡಿ ಸಿ ಅವ್ರ ಹತ್ರ ಮನವಿ ಮಾಡೋಕ್ಕೆ ಬಂದಿದ್ದೀವಿ ರೀ. ಈ ಉರುಕೊಂಡ ಅಜ್ಜವರೇ ನಮಗೆ ಗೊತ್ತಿರೋದು, ಇನ್ನೊಂದು ಯಾ ಅಜ್ಜಾರ ಅಂತ ಅವ್ರು ನಮಗೇನು ಗೊತ್ತೇ ಇಲ್ಲ, ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಏಕಪಕ್ಷೀಯ ಸಭೆ ಅನ್ನುವಂಥ ಆರೋಪವನ್ನು ಜಿಲ್ಲಾಡಳಿತ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕು. ವಿಶ್ವನಾಥ ಹುಗಾರ್, ನ್ಯೂಸ್ 18, ರಾಯಚೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.